ರಾಜು ನೀನು ವೆಹಿಕಲ್ ತಗೊಂಡು ಮನೆಗೆ ಹೋಗು ದೊಡ್ಡಮ್ಮನ್ನ ನಾನು ಕರ್ಕೊಂಡು ಬರ್ತೀನಿ ಋಷಿ ಸರ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಅವರು ಹೋಗಕ್ಕೆ ಮುಂಚೆ ಖಂಡಿತವಾಗ್ಲೂ ಒಂದ್ಸಲ ತಿರುಗಿ ನೋಡ್ತಾರೆ ನೋಡ್ಬೇಕು ಸ್ವಲ್ಪ ನೀರು ಕೊಡಿ ಧರಣಿ ತುಂಬಾ ದಿನಗಳ ಮೇಲೆ ಋಷಿ ಈ ಮನೆಯಲ್ಲಿ ಕಾಲಿಟ್ಟಿದ್ದಾನೆ ಅನ್ನಿಸ್ತಿದೆ ಒಳ್ಳೆ ಅಡಿಗೆಗಳನ್ನ ಮಾಡು ಸರಿ ಅತ್ತೆ ಋಷಿ ರೂಮ್ನ ಕ್ಲೀನ್ ಮಾಡಿದೀಯಾ ಕ್ಲೀನ್ ಮಾಡಿದ್ದೀನಿ ಅತ್ತೆ ऋषि ಏನ್ ಹಾಗ್ ನೋಡ್ತಾ ಇದ್ದೀರಾ ಋಷಿ ಹೇಗ್ ಬಂದ ಅಂತಾನಾ ನಿಮಗೆ ಮನುಷ್ಯರ ನೋವು ಕೊಡದೇ ಗೊತ್ತು ಸಂಬಂಧನ ಗೌರವಿಸೋದು ಗೊತ್ತಿಲ್ಲ ಹೆತ್ತಕರಳ ಸಂಬಂಧನೇ ಗೊತ್ತಿಲ್ವಲ್ಲ ಋಷಿ ನನ್ನ ಮೇಲಿನ ಪ್ರೀತಿಗೆ ವಾಪಸ್ ಬಂದ ಈ ಕೆಲಸ ನಿಮ್ಮಿಂದ ಆಗ್ತಿರಲಿಲ್ವಲ್ಲ ಕಂದ ಋಷಿ ನೀನು ಈ ಮನೆಗೆ ಬಂದ್ರೆ ನೆನಪುಗಳು ನೋವು ಕೊಡುತ್ತೆ ಅಂತ ನಿನಗೆ ನೋವಾಗುತ್ತೆ ಅಂತ ನೀನು ಹೊರಗಡೆ ಇದ್ರೇನೆ ಒಳ್ಳೆಯದು ಅನ್ನೋದು ಇವರ ಅಭಿಪ್ರಾಯ ನೀನು ಎಲ್ಲಿ ಹೋದ್ರೆ ಇವ್ರಿಗೇನು ಹೇಗಿದ್ರೆ ಇವ್ರಿಗೇನು ನೀನು ನೋವು ಪಟ್ಟರೆ ಯಾರಿಗೇನು ಅತ್ತಿಗೆಯವರೇ ಇನ್ನೂ ಒಂದು ಪಾಪ ಈಗ ಮನೆಗೆ ಕಾಲಿಟ್ಟಿದ್ದಾನೆ ಆಗಲೇ ಚಾಡಿ ಹೇಳ್ಬೇಕಾ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಮಹೇಂದ್ರ ನಾನೇನ್ ಚಾಡಿ ಹೇಳ್ತಾ ಇಲ್ಲ ನೀವು ಹೇಳಿದ ಮಾತುಗಳನ್ನೇ ಹೇಳ್ತಿರೋದಲ್ವಾ ಹೊಸದಾಗಿ ನಾನು ಏನಿದ್ರು ಸೇರ್ಸಿ ಹೇಳ್ತಾ ಇದ್ದೀನಾ ದೊಡ್ಡಮ್ಮ ನೀವು ಅಲ್ಲಿಗೆ ಹೋಗದೇ ಇದ್ರೇನೆ ಚೆನ್ನಾಗಿತ್ತು ಕಂದ ಋಷಿ ನಿನಗೆ ನೋವಾಗ್ತಿದ್ರೆ ನನಗೆ ನೋವಾಗೋದಿಲ್ವಾ ನಿನಗೆ ನೋವು ಕೊಟ್ಟವರೆಲ್ಲ ನಿನ್ ಕಣ್ ಮುಂದೆನೆ ಸಂತೋಷವಾಗಿದ್ದಾರೆ ಆದ್ರೆ ನೀನ್ ಮಾತ್ರ ನೋವು ಅನುಭವಿಸ್ತಾ ಒಬ್ಬಂಟಿ ಆಗ್ಬಿಟ್ಟಿದೀಯ ನಿನ್ ಯಾರು ನೋವು ಕೊಟ್ರು ನಿನ್ ವಿಷಯಕ್ಕೆ ಯಾರು ಬಂದ್ರು ಈ ದೊಡ್ಡಮ್ಮ ನೋಡ್ತಾ ಸುಮ್ಮನೆ ಇರೋದಿಲ್ಲ ಋಷಿ ದೊಡ್ಡಮ್ಮ ನೋವೇ ಬೇರೆ ಜವಾಬ್ದಾರಿನೇ ಬೇರೆ ಕಾಲೇಜ್ ವಿಷಯನೂ ನನ್ನ ಪರ್ಸನಲ್ ವಿಷಯನೂ ಒಂದ್ ಮಾಡಬೇಡಿ ಅದೇ ಬೇರೆ ಇದೇ ಬೇರೆ ಅವೆರಡಕ್ಕೂ ಯಾವುದೇ ಸಂಬಂಧ ಇಲ್ಲ ಆ ಎರಡೂ ವಿಷಯಗಳನ್ನು ನೀವೆಲ್ಲರೂ ಒಂದೇ ಅಂತ ನೋಡ್ತಿದ್ದೀರಾ ನನ್ನ ದೃಷ್ಟಿಯಲ್ಲಿ ಅದು ಬೇರೆ ಬೇರೆ ಇನ್ನೊಂದ್ಸಾರಿ ಯಾವತ್ತೂ ನೀವು ವಸುಧರನ್ನ ಮೀಟ್ ಮಾಡೋಕೆ ನೋಡ್ಬೇಡಿ ಹಾಗಲ್ಲ ಋಷಿ ಆ ವಸುಧರ ನಿನ್ಗೆ ಅಷ್ಟು ಮೋಸ ಮಾಡಿದ್ಮೇಲೂ ಅವಳನ್ನ ಯಾಕೆ ನೀನು ಇಲ್ಲಿ ಇರೋದಕ್ಕೆ ಬಿಟ್ಟಿದ್ದೀಯಾ ಅವಳಿಗೆ ಯಾಕೆ ಗೌತಮ್ ಫ್ಲಾಟ್ ಕೊಟ್ಟಿದೀಯಾ ಆ ವಸುಧರ ಊರ್ ಬಿಟ್ಟು ಹೋಗಿದ್ದಿದ್ರೆ ನೀನು ಪ್ರಶಾಂತವಾಗಿರ್ಬೋದಿತ್ತಲ್ವಾ ಆ ವಸುಧರ ಮತ್ತೆ ಮತ್ತೆ ವಸುಧರ ಟಾಪಿಕ್ ತೆಗೆದು ಯಾಕೊಂದ್ ಮನ್ಸಿಗೆ ನೋವು ಮಾಡ್ತಿದ್ದೀರ ಆಹಾ ಚೆನ್ನಾಗಿದೆ ಜಗತಿ ವಸುಧರನ ಕಾಲೇಜಿಗೆ ಕರ್ಕೊಂಡ್ ಬಂದಿದ್ ನೀನು ಮನೆಗೆ ಕರ್ಕೊಂಡ್ ಬಂದಿದ್ ನೀನು ಋಷಿ ವಸುಧರ
ಹತ್ರ ಆಗೋ ಹಾಗೆ ಮಾಡಿದ್ದು ನೀನು. ಈಗ ನಾನು ವಸುಧರ ಹೆಸರೆತ್ತಿದ್ರೆ ನಿನಗೆ ನೋವಾಗತ್ತಾ? ನೋಡುದಿಯ ರಿಷಿ, ಲೋಕ ಹೇಗಿದೆ ಅಂತ. ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ನನ್ನನ್ನೇ ಬ್ಲೇಮ್ ಮಾಡ್ತಾರೆ. ದೊಡ್ಡಮ್ಮ, ಇವಾಗ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ಈ ಟಾಪಿಕ್ನ ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಮತ್ತೆ ಹೇಳ್ತಿದ್ದೀನಿ ದೊಡ್ಡಮ್ಮ, ಇದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದು. ಅವಳು ಕಾಲೇಜಲ್ಲಿರೋದಕ್ಕೂ ನನ್ನ ಮನಸ್ಸಿನ ನೋವಿಗೂ ಯಾವುದೇ ಸಂಬಂಧ ಇಲ್ಲ. ಈ ವಿಷಯದಲ್ಲಿ ದಯವಿಟ್ಟು ಯಾರೂ ಮೂಗ್ ತೋರ್ಸೋಕೆ ಬರಬೇಡಿ. ಈ ಟಾಪಿಕ್ ಬಗ್ಗೆ ದಯವಿಟ್ಟು ಯಾರೂ ಮಾತಾಡೋಕೆ ಬರಬೇಡಿ. ಅವ್ರ ಮನೆ ಕಡೆಗೆ ಯಾರೂ ಹೋಗ್ಬೇಡಿ, ನಿಮ್ ಕೈ ಮುಗಿತೀನಿ. ರಿಷಿ, ಇನ್ಯಾವತ್ತೂ ನೀನ್ ನನ್ನನ್ನ ಈ ಮನೆನ ಬಿಟ್ಟು ಹೋಗ್ಬೇಡ. ದೊಡ್ಡಮ್ಮ, ನೀವು ಕೂಡ ಯಾವತ್ತಿಗೂ ಅಲ್ಲಿಗೆ ಹೋಗ್ಬೇಡಿ. ನನ್ನ ವಿಷಯದಲ್ಲಿ ದಯವಿಟ್ಟು ತೊಂದರೆ ತಗೋಬೇಡಿ. ಪ್ಲೀಸ್. ಅಕ್ಕ, ರಿಷಿನ ಮನೆ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್. ಅದ್ಗೆಯವ್ರೆ, ನಿಮ್ಮ ಹತ್ರ ನಂದೊಂದು ಚಿಕ್ಕ ಬೇಡಿಕೆ. ರಿಷಿನ ಮನೆ ಕರ್ಕೊಂಬಂದ್ರಿ, ಅದಕ್ಕೆ ಸಂತೋಷನೇ. ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನಮ್ಮೋರ್ನು ಬೇರೆ ಮಾಡಿಬಿಡಿ ಪ್ಲೀಸ್. ಅಕ್ಕ ಪ್ಲೀಸ್. ರಿಷಿ ಸರ್, ನೀವು ಜೆಂಟಲ್ಮನ್ ಅಲ್ವಾ? ನೀವು ಪ್ರಿನ್ಸ್ ಅಲ್ವಾ? ಮತ್ತೆ ನನ್ನ ಯಾವಾಗ ಅರ್ಥ ಮಾಡ್ಕೋತೀರಾ? ಎಲ್ಲ ಕಷ್ಟಗಳು ಕಳೆದು ಹೋಗಿ ಹಾಯಾಗಿ ನಾವಿಬ್ರು ಮಾತಾಡ್ಕೊಂಡು ಎಲ್ಲದನ್ನು ಹೇಳ್ಕೊಳ್ಳೋ ಟೈಮು ಯಾವಾಗ ಬರುತ್ತೆ ಸರ್? ಈ ಪೊಗರುನ ಮತ್ತೆ ಯಾವಾಗ ಪೊಗರು ಅಂತ ಕರೀತೀರಾ? ಗಂಟಿನ ಸಂಬಂಧಕ್ಕೆ ಸಿಕ್ಕ ಸಿಗಾಕೊಂಡಿದ್ದೆ ಸರ್, ಇದು ಯಾವಾಗ ಬಿಡಿಸ್ಕೊಳ್ಳುತ್ತೆ? ನಿಜ ಹೇಳ್ಬೇಕು ಅಂದ್ರೆ ಇದನ್ನ ನೀವೇ ನನ್ ಗತ್ತಿಗೆ ಹಾಕಿದ್ದು. ಈ ವಿಷಯ ನಿಮಗ್ ಗೊತ್ತಿಲ್ಲ. ನಿಮ್ಗೂ ಅರ್ಥ ಆಗುತ್ತೆ ಬಿಡಿ, ಹತ್ರದಲ್ಲೇ. ಅಮ್ಮ, ಬನ್ನಿಯಪ್ಪ.
ಅಮ್ಮ ಕುಡಿಯೋದಕ್ಕೆ ಬಿಸಿ ಬಿಸಿ ಹಾಲು ತಗೊಂಡ್ಬರಲ್ಲ ಬೇಡಪ್ಪ ಬೇಜಾರು ಮಾಡ್ಕೊಂಡಿದ್ದೀನಮ್ಮ ಕಾಯ್ತಾ ಇದ್ದೀನಿ ಅಪ್ಪ ಋಷಿ ಸರ್ ಮಾತನ್ನ ಕೇಳಿಸ್ಕೊಂಡಿಲ್ಲಮ್ಮ ಅವರ ಮಾತಲ್ಲಿ ಅವರು ನಿಮ್ಮಲ್ಲಿಟ್ಟಿರೋ ಬೆಟ್ಟದಷ್ಟು ಪ್ರೀತಿ ನನಗೆ ಕಾಣಿಸ್ತಮ್ಮ ಅವರೊಂದು ಮಾತು ಹೇಳಿದ್ರಲ್ಲ ಇದೆಲ್ಲ ಆಗಿದ್ದು ಪ್ರೀತಿಯಿಂದಾನೇ ಅಂತ ಇದೆಲ್ಲ ಪ್ರೀತಿಯಿಂದ ಆದಂತ ಸಮಸ್ಯೆ ಅಮ್ಮ ಋಷಿ ಸರ್ ಕಣ್ಣಲ್ಲಿ ನಿಮ್ಮ ಮೇಲೆ ಆಕಾಶದಷ್ಟು ಪ್ರೀತಿ ನೋಡಿದೆ ಅಮ್ಮ